ನಮಸ್ಕಾರ ವೀಕ್ಷಕರೇ, ಶ್ರೀ ಶಂಕರ ಮ್ಯಾಟ್ರಿಮನಿ ಅರ್ಪಿಸುವ ಕಲ್ಯಾಣ ಮಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಆರ್ಯಭಟ ಪ್ರಶಸ್ತಿ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ಲಲಿತಾ ನಾರಾಯಣ ಸ್ವಾಮಿ ಅವರು. ಬನ್ನಿ, ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರಮ್ಮ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ, ಜೊತೆಗೆ ಇದು ಕಲ್ಯಾಣ ಮಸ್ತು ಕಾರ್ಯಕ್ರಮ. ಅಂದರೆ ಮದುವೆಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ತಿಳಿಯ ಬಯಸಿದ್ರೆ ನೀವು ಇದಕ್ಕೆ ಕರೆ ಮಾಡ್ಬೋದು. 08040011233 ಅಥವಾ 08040011234 ಈ ನಂಬರ್ಗಳಿಗೆ ಕರೆ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಶ್ರೀಶಂಕರ ಮ್ಯಾಟ್ರಿಮನಿ ದಕ್ಷಿಣ ಭಾರತದ ಅತ್ಯಂತ ಉತ್ಕೃಷ್ಟ ಮ್ಯಾಟ್ರಿಮನಿ ಕೇಂದ್ರವಾಗಿದ್ದು ಇದರ ಬ್ರ್ಯಾಂಚಸ್ಸು ಬ್ಯಾಂಗ್ಳೂರು, ಮೈಸೂರು, ಚೆನ್ನೈ, ಕೊಯಂಬತ್ತೂರು ಎಲ್ಲ ಕಡೆ ಇದೆ. ಜೊತೆಗೆ www.sreeshankaramatrimony.com ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವು ಫ್ರೀಯಾಗಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಬಾಳ ಸಂಗಾತಿಯನ್ನು ಹುಡುಕ್ಬೋದು ಅಂತ ಹೇಳ್ತಾ, ಇವತ್ತಿನ ದಿನ ನಾನು ಅಮ್ಮ ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಕಾಯ್ತಾ ಇದ್ದೀನಿ. ಅಮ್ಮ, ಇವತ್ತಿನ ದಿನ ಮದುವೆ ಆಗಬೇಕು ಅಂತ ಹೇಳಿದ್ರೆ ಆ ಒಂದು ಕೆಲಸವನ್ನು ಶುರು ಮಾಡಬೇಕು, ಅಂದರೆ ಮದುವೆಗೆ ಹೆಣ್ಣು ಅಥವಾ ಗಂಡನ್ನು ಹುಡುಕುವಂಥ ಒಂದು ಕೆಲಸವನ್ನು ಶುರು ಮಾಡಬೇಕು ಅಂತ ಹೇಳಿದ್ರೇ ಇಂತಿಂಥ ದಿವಸಗಳಲ್ಲಿ ಮಾತ್ರ ಮಾಡ್ಬೋದು, ಇನ್ನು ಮಂಗಳವಾರ ಶನಿವಾರ ಆದರೆ ಬೇಡ ಅಂತ ಹೇಳ್ತಾರೆ, ಇದು ಯಾಕೆ? ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನಿಮ್ಮ ಪ್ರಶ್ನೆ ಅತ್ಯಂತ ಉತ್ತಮವಾದಂತಹ ಪ್ರಶ್ನೆ. ಸಾಮಾನ್ಯವಾಗಿ 3 ವಾರಗಳನ್ನು ಬೇಡ ಅಂತ ಹೇಳ್ತೀವಿ, ಅದರಲ್ಲಿ 1 ವಾರಕ್ಕೆ ಎಕ್ಸೆಪ್ಷನ್ನು. ಆ ಎಕ್ಸೆಪ್ಷನ್ ವಾರ ಭಾನುವಾರ. ನೋಡಿ ಎಷ್ಟು ಚೆನ್ನಾಗಿ ಎಕ್ಸೆಪ್ಷನ್ ಕೊಟ್ಬಿಟ್ರು ಭಾನುವಾರಕ್ಕೆ ಅಂತಂದರೆ, ಎಲ್ಲರಿಗೂ ರಜಾ ಇರುತ್ತೆ, ಆದ್ದರಿಂದ ಅವತ್ತು ಮಾಡಬಹುದು ಅಂತಂದ್ಬಿಟ್ಟು. ಈ 3 ಗ್ರಹಗಳು ಅಂದರೆ ಭಾನುವಾರದ ಗ್ರಹ, ಮಂಗಳವಾರದ ಗ್ರಹ, ಶನಿವಾರದ ಗ್ರಹ, 3 ಪಾಪಗ್ರಹಗಳೇ. ಈ 3 ಶುಭಗ್ರಹಗಳಲ್ಲ. ಬೇರೆ ವಾರ ತಗೊಳ್ಳೋಣ. ಸೋಮವಾರಕ್ಕೆ ಚಂದ್ರನಾಗ್ತಾನೆ ಶುಭಗ್ರಹ, ಬುಧವಾರಕ್ಕೆ ಬುಧನಾಗ್ತಾನೆ ನೈಸರ್ಗಿಕ ಶುಭಗ್ರಹ, ಗುರುವಾರಕ್ಕೆ ಗುರುವಾಗ್ತಾನೆ ನೈಸರ್ಗಿಕ ಶುಭಗ್ರಹ, ಶುಕ್ರವಾರಕ್ಕೆ ಶುಕ್ರನಾಗ್ತಾನೆ ನೈಸರ್ಗಿಕ ಶುಭಗ್ರಹ. ಆದ್ದರಿಂದ ಶುಭಗ್ರಹಗಳ ವಾರಗಳೆಲ್ಲವನ್ನು ಮದುವೆಗೆ, ಉಪನಯನಕ್ಕೆ, ಗೃಹ ಪ್ರವೇಶಕ್ಕೆ, ಎಲ್ಲ ಶುಭ ಕಾರ್ಯಗಳಿಗೆ, ಅದರಲ್ಲೂ ಮುಖ್ಯವಾಗಿ ಕಲ್ಯಾಣ ಮಸ್ತು ಮದುವೆಗೆ ತೆಗೆದುಕೊಂಡು ಬಿಟ್ವಿ. ಆದರೆ ಈ ಭಾನುವಾರವನ್ನು ನಾವು ಅನುಕೂಲಿಸಿಂದು ಮಾಡ್ಕೊಂಡ್ಬಿಟ್ವಿ. ಅದು ಪಾಪಗ್ರಹ, ನೈಸರ್ಗಿಕ ಪಾಪಗ್ರಹ ರವಿ. ಆದರೂ ಪರವಾಗಿಲ್ಲ, ರವಿವಾರ ಮದುವೆ ಮಾಡಬಹುದು. ಯಾಕೆ ಮಂಗಳವಾರ ಯಾಕೆ ಮಾಡಬಾರ್ದು? ನೋಡಿ, ಮಂಗಳವಾರದ ದಿವಸ ಇದು 3 ನೈಸರ್ಗಿಕ ಪಾಪಗ್ರಹಗಳು. ಆದ್ದರಿಂದ ಪಾಪಗ್ರಹಗಳ ವಾರದಂದು ಮದುವೆ ಮಾಡಿದರೆ ಅವರ ಜೀವನ ಶೈಲಿ ಅಷ್ಟು ಚೆನ್ನಾಗಿರೋದಿಲ್ಲ. ನಾವು ಪಾಪಗ್ರಹಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡೋದಿಲ್ಲ. ರವಿಯು ಒಂದು ಪಾಪಗ್ರಹ, ಕುಜನು ಒಂದು ಪಾಪಗ್ರಹ, ಶನಿಯು ಒಂದು ಪಾಪಗ್ರಹ. ಆದರೆ ರವಿಗೆ ಪ್ರಾಧಾನ್ಯತೆಯನ್ನು ಕೊಟ್ವಿ. ಯಾತು ಕೊಟ್ವಿ ರವಿಗೆ ಪ್ರಾಧಾನ್ಯತೆ? ರವಿ ಈಸ್ ದ ಕಿಂಗ್ ಆಫ್ ದ ಸ್ಟೇಟ್ ಅಂತ ಹೇಳಿದ್ವಿ, ಕಿಂಗ್ ಆಫ್ ದ ಫ್ಯಾಮಿಲಿ ಅಂತ ಹೇಳಿದ್ವಿ. ಇಡೀ ಜಾತಕದಲ್ಲಿ ಅವನು ಭೂಪತಿಯಾಗಿ ನಿಲ್ತಾನೆ, ಮಹಾರಾಜನಾಗಿ ನಿಲ್ತಾನೆ, ಚಕ್ರವರ್ತಿಯಾಗಿ ನಿಲ್ತಾನೆ. ಆದ್ದರಿಂದ ಭಾನುವಾರ ಮದುವೆ ಮಾಡಿದರೆ ಏನೂ ದೋಷವಿಲ್ಲ ಅಂದರು. ಆದರೆ ಇಲ್ಲಿ ಇನ್ನೂ ಒಂದು ನಾವು ನೋಡಬೇಕು, ಮಂಗಳವಾರದ ದಿವಸ ಯಾಕೆ ಮದುವೆಯನ್ನು ಮಾಡಬಾರದು? ನಾವು ಮದುವೆ ಮಾಡೋದಿಲ್ಲ ಕರ್ನಾಟಕದವರು. ಕೆಲವು ಸ್ಟೇಟ್ಸ್ಗಳಲ್ಲಿ ಮಂಗಳವಾರ ಮದುವೆ ಮಾಡ್ತಾರೆ, ನಮ್ಮಲ್ಲಿ ಇಲ್ಲ. ಕೆಲವು ಕಡೆ ಮಂಗಳವಾರ ಮದುವೆ ಮಾಡುವುದುಂಟು. ಮಂಗಳವಾರ ಶುಭ ದಿನ ಅಂತ ಹೇಳ್ತಾರೆ. ಯಾತಕ್ಕೆ ಅವರು ಮಂಗಳವಾರ ಶುಭ ದಿನ ಅಂತ ಹೇಳ್ತಾರೆ ಅಂದರೆ, ಮಂಗಳವಾರನ ಕುಜನ ವಾರ ಅಂತ ಹೇಳ್ತೀವಿ. ಕುಜ ಮಾಂಗಲ್ಯಕಾರಕ. ಮದುವೆಗೆ ಪ್ರಧಾನವಾದಂಥ ಗ್ರಹಗಳು 2, ಒಂದು ಶುಕ್ರ ಮತ್ತೊಂದು ಕುಜ. ಈ ಕುಜ ಹೆಣ್ಣಿನ ಜಾತಕದಲ್ಲಿ ಅತ್ಯಂತ ಪ್ರಬಲನಾಗಿರಬೇಕು, ಅತ್ಯಂತ ಒಳ್ಳೆಯವನಾಗಿರಬೇಕು. ಶುಕ್ರ ಪುರುಷನ ಜಾತಕದಲ್ಲಿ ಅತ್ಯಂತ ಪ್ರಬಲನಾಗಿರಬೇಕು. ಹಾಗಾಗಿ ಈ ದಿನಗಳನ್ನು ಒಳ್ಳೆಯ ದಿನಗಳು ಅಂದರು. ಶುಕ್ರನಿಗೆ ಪ್ರಾಧಾನ್ಯತೆ ಕೊಟ್ಟುಬಿಟ್ವಿ ನೈಸರ್ಗಿಕ ಶುಭಗ್ರಹ ಅಂತ. ಯಾಕೆ ಮಂಗಳವಾರಕ್ಕೆ ನಾವು ಕೊಡಲಿಲ್ಲ? ಇದಕ್ಕೆ ಕಾರಣ ಏನು ಅಂದರೆ, ಅವನು ಪಾಪಗ್ರಹ ಅಂತ. ಆದರೆ ನಿಜವಾಗಿಯೂ ತೆಗೆದುಕೊಂಡರೆ ವೇದಗಳಲ್ಲಿ ಆಗಲಿ,
ಎಲ್ಲೋ ಅಂದರೆ ನಾವು ಹಿಂದಕ್ಕೆ ಹೋಗಬೇಕು, ಮಧ್ಯದಿಂದ ಮಧ್ಯಂತರದಿಂದ ಬಂದಂತಹ ಕಡೆಗಳಲ್ಲಿ ಮಂಗಳವಾರ ಮದುವೆ ಮಾಡಬೇಡಿ ಅಂತಲೇ ಹೇಳ್ತಾರೆ. ಯಾಕೆಂದರೆ ಪಾಪಗ್ರಹದ ವಾರ, ಮದುವೆ ಮಾಡಿದರೆ ಜೀವನ ಚೆನ್ನಾಗಿರಲ್ಲ ಅಂತ. ಇನ್ನೂ ಹಿಂದಕ್ಕೆ ನಾವು ವೇದಗಳ ಕಾಲದಲ್ಲಿ ಅಲ್ಲಿ ಹೋದರೆ ಖಂಡಿತವಾಗಿಯೂ ಮಂಗಳವಾರ ಮದುವೆ ಮಾಡಿರೋದಕ್ಕೆ ನಮಗೆ ಸಾಕಷ್ಟು ನಿದರ್ಶನಗಳು ಸಿಗುತ್ತವೆ. ಮಾಡಬಾರದು ಅನ್ನತಕ್ಕಂತಹದ್ದು ಇಲ್ಲೂ ಇಲ್ಲ, ಮಾಡಬಹುದು ಅಂತ ಇದೆ. ಆದರೆ ನಾವು ನಂತರದ ನಂತರದ ದಿನಗಳಲ್ಲಿ ನಂತರದಲ್ಲಿ ಬಂದಂತಹ ಜ್ಯೋತಿಷಿಗಳು ನೈಸರ್ಗಿಕ ಪಾಪಗ್ರಹಗಳ ವಾರದಲ್ಲಿ ಯಾವುದೂ ಮದುವೆ ಶ್ರೇಷ್ಠವಲ್ಲ, ಶುಭಗ್ರಹಗಳ ವಾರವಾದರೆ ಮಾತ್ರ ಶ್ರೇಷ್ಠ ಅಂತ ಹೇಳಿದ್ರು. ಆ ಕಾರಣದಿಂದ ಇದು ನೈಸರ್ಗಿಕ ಪಾಪಗ್ರಹಗಳ ವಾರ ಅಂತ ಈ ವಾರಗಳಲ್ಲಿ ನಾವು ಮಾತ್ರ ಮದುವೆ ಮಾಡೋದಿಲ್ಲ, ಕೆಲವು ಸ್ಟೇಟ್ಸಲ್ಲಿ ಇದು ಮದುವೆ ಉಂಟು ಇಲ್ಲ ಅಂತ ಸಂಪೂರ್ಣವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಅದನ್ನು ಅನುಚಾನವಾಗಿ ಪದ್ಧತಿಯಾಗಿ ನಡೆದುಕೊಂಡು ಬಂದುಬಿಟ್ಟಿದ್ದೀವಿ, ಅದನ್ನು ಬಿಡೋದಕ್ಕೆ ಸಾಧ್ಯವಿಲ್ಲ. ಒಂದು ಸರ್ತಿ ಸಂಪ್ರದಾಯಕ್ಕೆ ನಾವು ಬದ್ಧರಾದರೆ ಖಂಡಿತವಾಗಿಯೂ ಅದನ್ನು ಬಿಡೋದಿಲ್ಲ. ಇವಾಗ ನೀವು ಹೇಳಿದ್ರಿ, ಹೆಣ್ಣಿನ ಜಾತಕದಲ್ಲಿ ಕುಜ ಪ್ರಬಲನಾಗಿದ್ದರೆ ಅವತ್ತಿನ ದಿನ ಮದುವೆ ಮಾಡಬಹುದು ಅಂತ. ಅಂದರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಮಂಗಳವಾರ ಅದು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ಒಂದು ಕ್ರಮವನ್ನು ಇಲ್ಲಿ ಇವಾಗ ನಾವು ದಕ್ಷಿಣ ಭಾರತದವರಾಗಿ, ದಕ್ಷಿಣ ಭಾರತದವರು ಇದನ್ನ ಅದೇ ಥರ ಅಂದರೆ ಹೆಣ್ಣಿನ ಜಾತಕದಲ್ಲಿ ಕುಜನು ಪ್ರಬಲವಾಗಿದ್ದರೆ ಮಾಡಬಹುದಾ? ಕುಜನು ಹೆಣ್ಣಿನ ಜಾತಕದಲ್ಲಿ ಪ್ರಬಲವಾಗಿದ್ದರೆ ಮಾಡಬಹುದು ಅಂತ ನಾನು ಹೇಳಿದ್ರೂ ಸಹ ನಾವು ಮಾಡಲ್ಲ. ಯಾಕೆಂದರೆ ನಾವೊಂದು ಸಂಪ್ರದಾಯ ಅಂತ ಮಾಡ್ಕೊಂಡ್ಬಿಟ್ಟಿದ್ವಿ, ಮಂಗಳವಾರ ಶುಭ ಕೆಲಸಗಳನ್ನು ಮಾಡಬಾರದು. ಅದೇ ಮಂಗಳವಾರ ಮಂಗಳಗೌರಿ ವ್ರತ ಮಾಡ್ತೀವಿ ಅಲ್ವಾ? ಹೌದು, ಖಂಡಿತವಾಗ್ಲೂ ಮಾಡ್ತೀವಿ ಅಲ್ವಾ? ಎಷ್ಟೊಂದು ಶ್ರೇಷ್ಠವಾದಂತಹದ್ದು. ಒಂದು ವೇಳೆ ಮಂಗಳವಾರದ ದಿವಸ ಹುಟ್ಟಿದ ಹಬ್ಬ ಬಂದರೆ ಮಾಡ್ತೀವಿ, ಒಂದು ವೇಳೆ ಮಂಗಳವಾರದ ದಿವಸ ಮದುವೆಯ ದಿನಾಚರಣೆ ಬಂದರೆ ಮಾಡ್ತೀವಿ, ಅದನ್ನೆಲ್ಲ ಮಾಡ್ತೀವಿ. ನಮ್ಮಲ್ಲಿ ಕೆಲವು ಊಹಾಪೋಹಗಳು ತಪ್ಪುಗಳು ನಡೆದು ಹೋಗ್ತಾ ಇದೆ ಅಮ್ಮ. ಆದ್ದರಿಂದ ಅಲ್ಲಿರೋದಿಷ್ಟೇ ಕಾರಣ, ಅದು ಪಾಪಗ್ರಹ, ಆ ವಾರದಂದು ಮಾಡಬೇಡಿ, ಕುಜನ ದೋಷ ಬಂದುಬಿಡುತ್ತೆ, ಆದ್ದರಿಂದ ಮಾಡಬೇಡಿ ಅಂತನ್ನೋದು ಇದು ಕೆಲವರ ನುಡಿ, ಇದು ನಿಜವಾದದ್ದು ಅಲ್ಲ ಇದರಲ್ಲಿ. ಇನ್ನು ಶನಿವಾರಕ್ಕೆ ಬರೋಣ. ಶನಿವಾರ, ಶನಿಯು ಅತ್ಯಂತ ಪಾಪಗ್ರಹ, ನಿಮಗೆ ಗೊತ್ತೇ ಇದೆ. ಶನಿದು ಏಳ್ರಾಡ್ ಶನಿ, ಪಂಚಮ ಶನಿ ಹಾಗೂ ಅಷ್ಟಮ ಶನಿ ಅಂತ ಎಲ್ಲರೂ ಹೇಳ್ಕೊಂಡು ಬರ್ತಾರೆ. ಅಂತಹ ಶನಿವಾರದಂದು ಮದುವೆಗಳನ್ನು ಮಾಡಿದರೆ ಶನಿ ಕಾಟ ಬಂದ್ಬಿಡುತ್ತೆ, ಮದುವೆ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಅದೇ ಶನಿಯು ಆಯುಷ್ಯಕಾರಕ, ಆಯುಸ್ಸನ್ನು ಕೊಡತಕ್ಕಂತಹವನ್ನೇ ಆ ಶನಿ. ಅಂತಹ ಆಯುಸ್ಸನ್ನು ಕೊಡತಕ್ಕಂತಹವನ ದಿನದಲ್ಲಿ ಯಾಕೆ ಮದುವೆಯನ್ನು ಮಾಡಬಾರದು? ಇದರಲ್ಲಿ ಏನಿದೆ? ನನಗೆ ತಿಳಿದಂತಹ ಒಬ್ಬರ ಹೆಸರನ್ನು ಇಲ್ಲಿ ತಿಳಿಸುವುದು ಬೇಡ. ಅವರಿಗೆ ಶನಿವಾರದಂದೇ ಮದುವೆಯಾಗಿದೆ. ಅವರಿಗೆ ಮೂರು ಮಕ್ಕಳಾಗಿ, ಮೂರು ಮಕ್ಕಳಿಗೂ ಮದುವೆ ಮಾಡಿ ಮೊಮ್ಮಕ್ಕಳಾಗಿ ಜೀವನವನ್ನು ಸುಖಮಯವಾಗಿ ಸ್ವಂತ ಮನೆಯನ್ನು ಮಾಡಿಕೊಂಡು ಸಾಗಿಸ್ತಾ ಇದ್ದಾರೆ. ಅವರು ನಮಗೆ ತಿಳಿದಂತಹ ಬಂಧು ಬಳಗಗಳೇ. ಅದಕ್ಕೆ ಕಾರಣ ಏನು ಅಂದರೆ, ಶುಕ್ರವಾರದ ಅದು ನಮಗೆ ಹಿಂದೂಗಳ ಲೆಕ್ಕದಲ್ಲಿ, ಪಂಚಾಂಗದ ಲೆಕ್ಕದಲ್ಲಿ ತೆಗೆದುಕೊಂಡು, ಸೂರ್ಯೋದಯದಿಂದ ಸೂರ್ಯಾಸ್ತಮಯದ ಲೆಕ್ಕವನ್ನು ತೆಗೆದುಕೊಂಡು ವಾರ ಶನಿವಾರವಾದರೂ ಸಹ ಅದನ್ನು ಹಿಂದಿನ ದಿನಕ್ಕೆ ಲೆಕ್ಕ ಹಾಕಿ ಲಗ್ನವನ್ನು ಇಟ್ಟುಕೊಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮದುವೆಯನ್ನು ಮಾಡಿದ್ದಾರೆ. ಅವರದ್ದೇನು ನನಗೆ ಮಹದಾಶ್ಚರ್ಯವಾಗೋಯ್ತು ಅದನ್ನು. ಯಾಕೆಂದರೆ ಅವರು ಮದುವೆ ಮಾಡಿದಾಗ ನಾನು ಚಿಕ್ಕೋಳು, ನನಗೆ ಗೊತ್ತಿಲ್ಲ ಯಾವ ವಾರ ಮದುವೆ ಮಾಡಬಹುದು, ಯಾವ ವಾರ ಮದುವೆ ಮಾಡಬಾರದು ಅಂತಂದ್ಬಿಟ್ಟು. ನಂತರದ ದಿನಗಳಲ್ಲಿ ಈ ಒಂದು ಜ್ಯೋತಿಷದ ಒಂದು ಈ ಒಂದು ಕೈಂಕರ್ಯಕ್ಕೆ ಇಳಿದ ನಂತರ ಅದನ್ನು ನೋಡಿದಾಗ ಆಶ್ಚರ್ಯವಾಯಿತು. ಇವ್ರಿಗೇನು ತೊಂದರೆ ಆಗಲಿಲ್ವಾ ಅಂದರೆ, ಗಂಡು ಹೆಣ್ಣು ಮಕ್ಕಳಿದ್ದಾರೆ, ಎಲ್ಲರಿಗೂ ಮದುವೆಯಾಗಿದೆ, ಎಲ್ಲರಿಗೂ ಮಕ್ಕಳಾಗಿದ್ದಾರೆ, ಅವರ ಗಂಡ ಹೆಂಡತಿನೂ ಕೆಲಸದಲ್ಲಿದ್ದಾರೆ, ಅವರು ಸ್ವಂತ ಮನೆಯನ್ನು ಮಾಡಿಕೊಂಡಿದ್ದಾರೆ, ವಾಹನ ಯೋಗವಿದೆ, ಇನ್ನೇನು ಬೇಕು ಮನುಷ್ಯನಿಗೆ, ಎಲ್ಲವೂ ಇದೆ. ಆದರೆ ಮನುಷ್ಯನಿಗೆ ಭಯ ಅನ್ನೋದಿದೆಯಲ್ಲ, ಇದು ಅತ್ಯಂತ ಮುಖ್ಯವಾದದ್ದು. ಹಾಗಾಗಿ ನಾವು ಕೆಲವನ್ನು ಪಕ್ಕದಲ್ಲಿ ಇಡಲೇಬೇಕು, ಏನು ಮಾಡೋದಕ್ಕಾಗೋದಿಲ್ಲ. ನಂಬಿಕೆ ಅನ್ನೋದಿರುತ್ತಲ್ಲ, ಅದೇನಾಗುತ್ತೆ ಅಂದರೆ, ಏನೂ ಆಗದೆ ಹೋದ್ರೂ ಒಂದು ಸಣ್ಣ ಅವಘಡ ಸಂಭವಿಸಿದ್ರು, ನಾವು ಮಂಗಳವಾರ ಮಾಡಿದ್ವಿ, ಶನಿವಾರ ಮಾಡಿದ್ವಿ, ಅದಕ್ಕೆ ಹೀಗಾಯಿತು ಅಂತಂದರೆ ಅಲ್ವಾ. ಆ ಕಾರಣದಿಂದ ಮಂಗಳವಾರ ಶನಿವಾರಗಳು ಆದಷ್ಟು ವರ್ಜ್ಯವನ್ನು ಮಾಡಿದ್ದಾರೆ ಒಂದು. ಎರಡನೆಯದಾಗಿ ಇದು ಪಾಪಗ್ರಹಗಳ ವಾರ ಅಂತಂದ್ಬಿಟ್ಟು ಇದನ್ನು ವರ್ಜ್ಯವನ್ನು ಮಾಡಿದ್ದಾರೆ. ಇದನ್ನು ವಾರಶೂಲೆ ಅಂತ ಕರೀತಾರೆ. ಇದನ್ನು ಯಾವ ವಾರಶೂಲೆ ಅಂತ ನೀವು ಇನ್ನೂ ಒಂದು ಪ್ರಶ್ನೆಯನ್ನು ಇಲ್ಲಿ ರೈಸ್ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತಹದ್ದೇ, ಕೆಲವರು ರಾಹುಕಾಲಗಳಲ್ಲಿ ಮದುವೆಯನ್ನು ಮಾಡಬೇಡಿ ಅಂತ ಹೇಳ್ತಾರೆ.
ರಾಹು ಕಾಲದಲ್ಲಿ ಏನು ಒಳ್ಳೆಯದನ್ನ ಮಾಡಬೇಡಿ ಅಥವಾ ಶುರು ಮಾಡಬೇಡಿ ಅಂತಾನೂ ಹೇಳಿದ್ದಾರೆ. ಶನಿವದ್ ರಾಹು ಅಂತ ನಾವು ಹೇಳ್ತೀವಿ. ರಾಹುವು ಶನಿಯಂತೆ, ಶನಿಯು ರಾಹುವಂತೆ. ಅಂದರೆ ರಾಹುವಿಗೆ ನಾವು ಒಂದು ವಾರವನ್ನು ನಿಷ್ಕರ್ಷ ಮಾಡಿಲ್ಲ ಅಲ್ವಾ? ಅಂದರೆ ಶನಿವದ್ ರಾಹು ಅಂದರೆ ಶನಿವಾರವೇ ಅನ್ನತಕ್ಕಂತಹ ಅರ್ಥ. ರಾಹು ಕಾಲದಲ್ಲಿ ನಿಜ ನಿಮಗೆ ನಿಜವನ್ನು ಹೇಳಿದರೆ ನಾನೇ ಅನೇಕ ಮದುವೆಗಳಿಗೆ ಇಟ್ಟುಕೊಟ್ಟಿದ್ದೀನಿ. ಅವರು ದಾಂಪತ್ಯ ಜೀವನವನ್ನು ಸುಖಮಯವಾಗಿ ಮಾಡಿಕೊಂಡು ಮಕ್ಕಳು ಮರಿಗಳನ್ನು ಹೆತ್ತು ತುಂಬ ಚೆನ್ನಾಗಿದ್ದಾರೆ. ರಾಹು ಕಾಲದಲ್ಲಿ ಮಾಡತಕ್ಕಂತಹ ಮದುವೆಗೆ ಒಂದು ಮುಖ್ಯವಾದಂತಹದ್ದೇನು ಅಂತಂದರೆ, ನಾವೇನು ಮಾಡ್ತೀವಿ, ಮದುವೆ ಹಸೆ ಮನೆ ಮೇಲೆ ಕೂತ್ಕೊಂಡ್ಬಿಟ್ಟು ಗಂಡು ಹುಡುಗ ಫ್ರೆಂಡ್ ಬಂದರು, ಓ ಹಾಯ್, ಯಾರೋ ಬಾಸ್ ಬಂದರು, ಹಾಯ್ ಬನ್ನಿ ಕೂತ್ಕೊಳ್ಳಿ. ಅದು ಅದಕ್ಕೆ ಕಾರಣ ಏನು ಅಂದರೆ ಅವ್ರೇನು ತಿಳ್ಕೊಂಡು ಬಿಡ್ತಾರೋ, ನಾವು ಅವ್ರನ್ನ ಮಾತಾಡಿಸ್ದೆ ಹೋದರೆ ಅವರು ನಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂತ ಅಂದ್ಕೊಂಡು ಬಿಡ್ತಾರೇನೋ ಅನ್ನುವ ಎಲ್ಲ ಕಾರಣಗಳಿಂದ ನಾವು ಬಂದವರನ್ನು ಮಾತಾಡಿಸಿ, ಅಥವಾ ಒಮ್ಮೊಮ್ಮೆ ಹಸೆ ಮನೆಯನ್ನು ಇಳಿದು ಹೋಗಿ ರಿಸೀವ್ ಮಾಡ್ಕೊಂಡು ಬಂದು ನಂತರ ಹಸೆ ಮನೆಯ ಮೇಲೆ ಕುಳಿತುಕೊಳ್ಳತಕ್ಕಂತಹದ್ದು ಉಂಟು. ಆದ ಕಾರಣ ರಾಹು ಕಾಲದಲ್ಲಿ ಮದುವೆಯನ್ನು ಬೇಡ ಅಂತ ಹೇಳ್ತೀವಿ. ರಾಹು ಕಾಲವನ್ನು ಸ್ಥಿರವಾಗಿ ಒಂದು ಕಡೆ ಕುಳಿತುಕೊಂಡು ಬಿಟ್ಟರೆ ಆವಾಗ ಮದುವೆಯನ್ನು ಮಾಡಿದರೆ ಆ ಸ್ಥಳವನ್ನು ಬಿಟ್ಟು ಕದಲಬಾರದು. ಆ ಒಂದು ಹಸೆ ಮನೆ ಮೇಲೆ ಕೂತಿರ್ತಾರಲ್ಲ, ಆ ಸ್ಥಳವನ್ನು ಬಿಟ್ಟು ಅವರು ಕದಲಬಾರದು, ಅವರು ಅಲ್ಲೇ ಇರಬೇಕು ಆ ಮದುವೆಯ ಮುಹೂರ್ತ ಮುಗಿಯುವವರೆಗೂ. ಮತ್ತು ಅಲ್ಲಿನವರ ಜೊತೆ ಅಂದರೆ ಆ ಪುರೋಹಿತರ ಜೊತೆ ಬಿಟ್ಟು ಬೇರೆ ಯಾರ ಜೊತೆಯೂ ಮಾತನಾಡಬಾರದು, ಮೌನ ವ್ರತದಿಂದ ಇರಬೇಕು. ರಾಹು ನಿಧಿಕಾರಕ, ರಾಹು ಅನುರಾಗಕಾರಕ, ಅನುರಾಗವನ್ನು ಕೊಡ್ತಾನೆ. ಆದ್ದರಿಂದ ರಾಹು ಕಾಲದ ಮದುವೆಗಳು ಖಂಡಿತವಾಗಿಯೂ ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ನಾವು ಕೆಲವನ್ನು ನಮ್ಮ ಕೈಲಿ ಅದನ್ನು ಅನುಸರಿಸೋದಕ್ಕೆ ಆಗೋದಿಲ್ಲ, ಆದ್ದರಿಂದ ನಾವೇನು ಮಾಡಿದ್ವಿ, ನಮ್ಮಂತೆ ಅದನ್ನು ಬದಲಾಯಿಸ್ಕೊಂಡ್ಬಿಟ್ರಿ. ಓಕೆ ಅಮ್ಮ, ಈಗ ನಾವು ಪ್ರೊಫೈಲ್ಗಳನ್ನ ನೋಡಿ ಬರೋಣ, ನಂತರ ಇದ್ರ ಬಗ್ಗೆ ಮಾತು ಮುಂದುವರಿಸೋಣ. ವೀಕ್ಷಕರೇ, www.sreeshankaramatrimony.com ಈ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿರುವಂತಹ ಪ್ರೊಫೈಲ್ಗಳನ್ನ ನೋಡಿ ಬರೋಣ. ಬನ್ನಿ. ನಾಗೇಂದ್ರ ರಾವ್, ಏಜ್ 33, ಕ್ಯಾಸ್ಟ್ ಕ್ಷತ್ರಿಯ, SSM ID SSM 62382, ಎಜುಕೇಷನ್ ಡಿಪ್ಲೊಮೋ. ಅನೂಪ್ ಶ್ಯಾಮ್ ಸುಂದರ್, ಏಜ್ 25, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 35474, ಎಜುಕೇಷನ್ ಬ್ಯಾಚುಲರ್ಸ್. ಪ್ರಭು ಮೋಹನ್, ಏಜ್ 34, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 57536. ರಮಣಸಾಯಿ ಬಾಲಸುಂದರನ್, ಏಜ್ 30, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 62788, ಎಜುಕೇಷನ್ ಮಾಸ್ಟರ್ಸ್. ಕೃಷ್ಣನ್, ಏಜ್ 33, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 63989, ಎಜುಕೇಷನ್ ಬ್ಯಾಚುಲರ್ಸ್. ಮಂಜುಳಾ, ಏಜ್ 28, ಕ್ಯಾಸ್ಟ್ ಲಿಂಗಾಯತ್, SSM ID SSM 63843, ಎಜುಕೇಷನ್ ಮಾಸ್ಟರ್ಸ್. ಹರಿಗೋಪಾಲ ಕೃಷ್ಣನ್, ಏಜ್ 42, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 10136, ಎಜುಕೇಷನ್ ಮಾಸ್ಟರ್ಸ್. ವೈಷ್ಣವಿ ಶಂಕರ್, ಏಜ್ 23, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 53963. ರಾಘವೇಂದ್ರನ್, ಏಜ್ 32, ಕ್ಯಾಸ್ಟ್ ಬ್ರಾಹ್ಮಿನ್ ಮಾಧ್ವ, SSM ID SSM 31814. ಜೋಶಿ ರಾಘವೇಂದ್ರ, ಏಜ್ 33, ಕ್ಯಾಸ್ಟ್ ಶ್ರೀ ವೈಷ್ಣವ, SSM ID SSM 39640, ಎಜುಕೇಷನ್ ಬ್ಯಾಚುಲರ್ಸ್. ಸುದರ್ಶನ್ ಶ್ರೀಧರ್, ಏಜ್ 27, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, SSM ID SSM 50841, ಎಜುಕೇಷನ್ ಮಾಸ್ಟರ್ಸ್. ಶ್ರೀವತ್ಸನ್ ಎಸ್ ಅಯ್ಯಂಗಾರ್, ಏಜ್ 33, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯಂಗಾರ್, SSM ID SSM 55408, ಎಜುಕೇಷನ್ ಬ್ಯಾಚುಲರ್ಸ್. ಶ್ರೀಹರಿ ಲಕ್ಷ್ಮೀ ನರಸಿಂಹನ್, ಏಜ್ 36, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯಂಗಾರ್, SSM ID SSM 57965, ಎಜುಕೇಷನ್ ಬ್ಯಾಚುಲರ್ಸ್. ವಿಕ್ರಮ್ ಶ್ರೀಧರ್, ಏಜ್ 29, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯಂಗಾರ್, SSM ID SSM 56892, ಎಜುಕೇಷನ್ ಬ್ಯಾಚುಲರ್ಸ್. ರಾಜಲಕ್ಷ್ಮಿ ನಾರಾಯಣನ್, ಏಜ್ 26, ಕ್ಯಾಸ್ಟ್ ಅಯ್ಯರ್, SSM ID SSM 57722, ಎಜುಕೇಷನ್ ಬ್ಯಾಚುಲರ್ಸ್. ಚಂದ್ರಮೌಳಿ ಪತಂಜಲಿ, ಏಜ್ 30, ಕ್ಯಾಸ್ಟ್ ಬ್ರಾಹ್ಮಿನ್, SSM ID SSM 16674, ಎಜುಕೇಷನ್ ಮಾಸ್ಟರ್ಸ್.
ಕಾರ್ತಿಕ್ ಜಗನ್ನಾಥನ್ ಏಜ್ 33 ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್ ಎಸ್ಎಸ್ಎಂ ಐಡಿ ಎಸ್ಎಸ್ಎಂ ಐಡಿ ಎಸ್ಎಸ್ಎಂ 3714 ಎಜುಕೇಷನ್ ಮಾಸ್ಟರ್ಸ್ ಕೃಷ್ಣಕುಮಾರ್ ಏಜ್ 37 ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್ ಎಸ್ಎಸ್ಎಂ ಐಡಿ ಎಸ್ಎಸ್ಎಂ 20244 ವೆಂಕಟ ಸುಬ್ರಹ್ಮಣ್ಯಂ ಏಜ್ 32 ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್ ಎಸ್ಎಸ್ಎಂ ಐಡಿ ಎಸ್ಎಸ್ಎಂ 46418 ಈಶ್ವರನ್ ಹರಿಹರನ್ ಏಜ್ 36 ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್ ಎಸ್ಎಸ್ಎಂ ಐಡಿ ಎಸ್ಎಸ್ಎಂ 9471 ಎಜುಕೇಷನ್ ಮಾಸ್ಟರ್ಸ್ ಮುರಳೀಧರ್ ಏಜ್ 33 ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್ ಎಸ್ಎಸ್ಎಂ ಐಡಿ ಎಸ್ಎಸ್ಎಂ 32172 ಎಜುಕೇಷನ್ ಮಾಸ್ಟರ್ಸ್ ಲತಾ ಗೋಪಾಲ್ ಏಜ್ 34 ಕ್ಯಾಸ್ಟ್ ಮುದಲಿಯಾರ್ ಎಸ್ಎಸ್ಎಂ ಐಡಿ ಎಸ್ಎಸ್ಎಂ 46045 ಎಜುಕೇಷನ್ ಮಾಸ್ಟರ್ಸ್ ಜಿ ಪ್ರಕಾಶ್ ಏಜ್ 32 ಕ್ಯಾಸ್ಟ್ ಬ್ರಾಹ್ಮಿನ್ ಬದಮ ಎಸ್ಎಸ್ಎಂ ಐಡಿ ಎಸ್ಎಸ್ಎಂ 35053 ಎಜುಕೇಷನ್ ಬ್ಯಾಚುಲರ್ಸ್ ಕಾರ್ತಿಕ್ ಏಜ್ 29 ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್ ಎಸ್ಎಸ್ಎಂ ಐಡಿ ಎಸ್ಎಸ್ಎಂ 22421 ಎಜುಕೇಷನ್ ಮಾಸ್ಟರ್ಸ್ ಬಾಲಗುರು ಕೆ ಕೃಷ್ಣನ್ ಏಜ್ 29 ಕ್ಯಾಸ್ಟ್ ಬ್ರಾಹ್ಮಿನ್ ವೆಲ್ನಾಡ್ ಎಸ್ಎಸ್ಎಂ ಐಡಿ ಎಸ್ಎಸ್ಎಂ 25776 ಸುದರ್ಶನ್ ಏಜ್ 39 ಕ್ಯಾಸ್ಟ್ ಬ್ರಾಹ್ಮಿನ್ ಸ್ಮಾರ್ತ ಎಸ್ಎಸ್ಎಂ ಐಡಿ ಎಸ್ಎಸ್ಎಂ 33503 ವೆಂಕಟರಮಣನ್ ಏಜ್ 34 ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್ ಎಸ್ಎಸ್ಎಂ ಐಡಿ ಎಸ್ಎಸ್ಎಂ 17972 ಎಜುಕೇಷನ್ ಮಾಸ್ಟರ್ಸ್ ಶ್ರೇಯಸ್ ಏಜ್ 29 ಕ್ಯಾಸ್ಟ್ ಬ್ರಾಹ್ಮಿನ್ ವದಮ ಎಸ್ಎಸ್ಎಂ ಐಡಿ ಎಸ್ಎಸ್ಎಂ 48665 ಎಜುಕೇಷನ್ ಮಾಸ್ಟರ್ಸ್ ವೀಕ್ಷಕರ ಪ್ರೊಫೈಲ್ಗಳನ್ನ ನೋಡಿ ಬಂದ್ರಿ ಅಲ್ಲ ಈ ಎಲ್ಲ ಪ್ರೊಫೈಲ್ಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ www.sreeshankaramatrimony.com ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡಿಕೊಂಡು ನಂತರ ಇದರಲ್ಲಿ ಇರೋವಂಥ ಐ ಡಿಗಳನ್ನ ನೋಟ್ ಡೌನ್ ಮಾಡಿಕೊಂಡು ನೀವು ಪ್ರೊಫೈಲ್ಗಳನ್ನ ನೋಡ್ಬೋದು ಅಂತ ಹೇಳ್ತಾ ವೀಕ್ಷಕರೊಬ್ಬರು ಕರೆ ಮಾಡಿದ್ದಾರೆ. ಸೊ ಬನ್ನಿ ಯಾರು ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ಕಾರಮ್ಮ, ತಮ್ಮ ಹೆಸರು? ರಮ್ಯಾ ಅಂತ. ರಮ್ಯಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ತುಮಕೂರಿಂದ ಕಾಲ್ ಮಾಡ್ತಿದ್ದೀವಿ, ನನ್ನ ಬಗ್ಗೆ ಕೇಳಬೇಕಿತ್ತು. ಹೌದಾ ರಮ್ಯಾ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 21-7-1991. 21-7-1991. ಟೈಮು? ರಾತ್ರಿ 1:30 ಅಂದ್ರೆ 20:30. ಆ 20:30 ಅಂದ್ರೆ 21 ಬರುತ್ತೆ. ಓಕೆ, ಎಲ್ಲಿ ಹುಟ್ಟಿದ್ಮ? ಶಿರಾ. ತುಮಕೂರ್ ಹತ್ರ ಶಿರಾ. ಹಾ, ಓಕೆ. ಏನ್ ಕೇಳಬೇಕಾಗಿತ್ತು ರಮ್ಯಾ? ಮೇಡಮ್, ನಮ್ಮ ಮದ್ವೆ ಬಗ್ಗೆ ಕೇಳಬೇಕಿತ್ತು. ಖಂಡಿತ ಬನ್ನಿ, ಅಮ್ಮ ಅವ್ರನ್ನ ಕೇಳೋಣ. ಅಮ್ಮ ಏನ್ ಹೇಳ್ತೀರಾ ರಮ್ಯಾಗೆ? ಅವರ ಮೊಟ್ಟ ಮೊದಲ ಪ್ರಶ್ನೆಗೆ ಉತ್ತರ ಕೊಟ್ಬಿಡೋಣ. ನಮಸ್ಕಾರ. ಅವರ ಮೊಟ್ಟ ಮೊದಲ ಪ್ರಶ್ನೆಗೆ ಉತ್ತರ, ರಾಶಿ, ನಿಮ್ಮ ರಾಶಿ ಬಂದು ತುಲಾ ರಾಶಿ, ಹಾಗೂ ನಕ್ಷತ್ರ ವಿಶಾಖ ನಕ್ಷತ್ರ. ಏನಪ್ಪ ಲಗ್ನ ಯಾವುದು? ವಿಶಾಖ ನಕ್ಷತ್ರ ಮೂರನೇ ಪಾದ, ತುಲಾ ರಾಶಿ ಮೇಷ ಲಗ್ನ. ಮದುವೆಯ ಬಗ್ಗೆ ಕೇಳಬೇಕಾಗಿತ್ತು. ಈಗ ಶನಿ ದಶೆ ನಡೀತಾ ಇದೆ. ಶನಿ ದಶೆ ನಡೀತಾ ಇರೋದ್ರಿಂದ ಶನಿ ಮಕರದಲ್ಲಿದ್ದಾನೆ. ಲಗ್ನದಿಂದ ಸರಿಯಾಗಿ 10ನೇ ಮನೆ, ರಾಶಿಯಿಂದ ಸರಿಯಾಗಿ 4ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಶನಿ ದಶೆಯಲ್ಲಿ ಈಗ ಗುರುಭುಕ್ತಿ ನಡೀತಾ ಇದೆ. 2015 ಒಳಗಡೆ ನೀವು ಬೇಡ ಅಂದ್ರೂ ಮದುವೆ ಆಗತ್ತೆ. ಯೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಏನು ಇಲ್ಲ ಅಂತ ಹೇಳಬಹುದು. ಆದರೆ ಅನುಷ್ಠಾನ ಮಾಡ್ಬೇಕಾ ಮೇಡಮ್? ಏನಪ್ಪ ಯಾವ್ದಾದ್ರು ಅನುಷ್ಠಾನ ಮಾಡ್ಬೇಕು? ಹೇಳ್ತೀನಿ ಯಾಯಿ. ಆದರೆ ಈ ಜಾತಕದಲ್ಲಿ ಸಪ್ತಮಾಧಿಪತಿಯ ದೋಷವಿದೆ. ಸಪ್ತಮಾಧಿಪತಿ ಶುಕ್ರನ ಜೊತೆಗೆ ಕುಜ ಬುಧರಿಬ್ಬರೂ ಕುಳಿತುಕೊಂಡಿದ್ದಾರೆ. ಹಾಗಾಗಿ ನೀವು ಇದಕ್ಕೆ ಒಂದು ಭಾವೈಕ್ಯ ಜಪ ಹಾಗೂ ಮದುವೆಯ ನಂತರ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿಸಿದರೆ